गुड मॉर्निंग तनो, तनो इल्लुमा, हाय हाय, गुड मॉर्निंग। हेलो फ्रेंड्स, वेलकम बैक टू माय चैनल। नोड्री बेळग बेळगिन तनु बंदाळ नम्म मनेगे, काकर कर्कोंडु बंदार। ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡ್ತಾಳೆ ಇಲ್ಲಿ ತನು। ಹಾಯ್ ಹಾಯ್ ಮಾಡ್ರಿ, ಹಾಯ್ ಮಾಡ್ಪ, ಹಾಯ್ ನೋಡ್ರಿ। ನನ್ನ ಮಗನೂ ಎದ್ದಾನ, ಇವತ್ತು ಲಗು ಎದ್ದಾನೆ, ಮಗಳು ಇನ್ನೂ ಎದ್ದಿಲ್ಲ, ಮಲ್ಕೊಂಡಾಳ ಮಲ್ಕೊಂಡಾಳೆ। ತನು ಬಂದಾಳೆ, ನನ್ನ ಪರ್ಸ್ ಹಿಡ್ಕೊಂಡು ಕುಂತಾಳೆ। ನನ್ನ ಪರ್ಸ್ ತಗೊಂಡು ಹೊರಗಡೆ ಹೊಂಟೇನಿ। ಈಗ ಬೆಳಗ್ಗೆ 6:45 ಆಗೈತಿ, ಇಷ್ಟು ಬೆಳಗ್ಗೆ ಎದ್ದು ಬಂದಾಳ ನೋಡ್ರಿಕಿ। ಹಲೋ ಸ್ನೇಹಿತರೆ, ನೋಡಿ ರೆಡಿಯಾಗಿದ್ದೀನಿ, ಹೇಳಿದ್ದೀನಿ ನಿಮ್ಗೆ। 6:45 ಆಗೈತಿ ಈಗ, ಇಷ್ಟು ಲಾಕ್ಡೌನ್ ಟೈಮ್ನಾಗ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೊಂಟೇನೆ ಅನ್ಕೊಂಡ್ರೆ ಏನಿಲ್ಲ, ಸ್ವಲ್ಪ ಕಿರಾಣಿ ಸ್ವಲ್ಪ ತರಕಾರಿ ಖಾಲಿ ಆಗೈತಿ, ಅದನ್ನ ತರಕ್ಕೆ ನಾ ಹೊಂಟೇನಿ। ಹೀಗಾಗಿ ಬೆಳಗ್ಗೆ ಬೆಳಗ್ಗೆನ ರೆಡಿ ಆಗೇನಿ, ಯಾಕಂದ್ರೆ 6:00 to 10:00 ಅಷ್ಟೇ ಟೈಮ್ ಅಂತ। ಹೀಗಾಗಿ ಬನ್ನಿ ಸ್ನೇಹಿತರೆ, ಹೋಗ್ತಾ ಇದ್ದೀವಿ। ಪುಟಾಣಿನ ಕೆಳಗಡೆ ಮನೆಗೆ ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ತಂಗಿನೂ ಮತ್ತೆ ಡ್ಯೂಟಿಗೆ ಹೋಗ್ಬೇಕಾಕಿವು, ಕೆಲಸ ಅದಾವು, ಅದಕ್ಕಾಗಿನ ತನ್ನ ಕೆಳಗಡೆ ಅವ್ವರ ಮನೆಗೆ ಬಿಟ್ಟು ಹೋಗಕ್ಕೆ ಕರ್ಕೊಂಡು ಹೊಂಟೇನಿ। ನೋಡ್ತಾ ಇರ್ಬೋದು ಕಾರ್ ಗಾಡಿ ತೊಗೊಂಡ ಹೊಂಟೇನಿ ನಾನು, ನಂದೇ ಗಾಡಿ, ಅದರಲ್ಲೇ ಹೋಗಿ ಬಂದ್ರೆ ಆತ ಪಟ್ಟಣ ಅಂಥೇಳಿ ನೋಡೋಣ। ಯಾಕಂದ್ರೆ 10:00 ಅಂತ ಟೈಮ್ ಕೊಟ್ಟಾರೆ, ಈಗ ಸ್ಯಾಟರ್ಡೇಯಿಂದಂತೂ ಏನು ಎಲ್ಲನೂ ಫುಲ್ ಆಫ್ ಇತ್ತು, ಎಲ್ಲ ಹೊರಗಡೆ ಹೋಗಿದ್ದಿಲ್ಲ, ಫುಲ್ ಲಾಕ್ಡೌನ್ ಅಂತಲೇ ಹೇಳ್ಬೋದು, ಹೋಗಿರಲಿಲ್ಲ। ಇವತ್ತು 10:00 ಐತಿ ಟೈಮ್ ಎಂದಾರೆ, ಈಗ 7:00 ಆಗ್ತಾ ಬಂತ, ನಾವು ಬಿಟ್ಟಾಗ ಹೋಗಿ ನೋಡೋಣ ಮಾರ್ಕೆಟ್ ಸಿಚುವೇಶನ್ ಹೆಂಗೈತಿ, ಏನೇನೈತಿ, ರಶ್ ಐತೋ ಏನು ಎತ್ತ ಅಂತ ಅಲ್ಲಿಗೆ ಹೋದ್ಮೇಲೆ ಸಾಧ್ಯ ಆದರೆ ಶೇರ್ ಮಾಡ್ತೀನಿ। ಇಲ್ಲಿ ಒಂದು ಗೇಟ್ ಹತ್ತೈತೆ ನಮ್ಗೆ, ರೈಲ್ವೆ ಗೇಟ್, ನಮ್ಮ ಮನೆ ಇರೋದು ಧಾರವಾಡದ ಯೂನಿವರ್ಸಿಟಿ ನಿಯರ್ ಆಗತ್ತೆ, ಧಾರವಾಡ ಯೂನಿವರ್ಸಿಟಿ ಗೊತ್ತಲ್ಲವ, ಅದರ ಹತ್ತಿರ ಆಕೈತಿ। ಅಲ್ಲಿಂದ ನಾವು ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಈ ಗೇಟ್ ಪಾಸ್ ಆಗೇ ಹೋಗಬೇಕು, ಸೊ ಗೇಟ್ ಹಾಕಿತ್ತು ನಾವು ಬಂದಾಗ, ಈಗ ಓಪನ್ ಆಗೈತಿ। ನೋಡ್ತಾ ಇರ್ಬೋದು ಸಾಕಷ್ಟು ವೆಹಿಕಲ್ಸ್ ಹೊಂಟಾವ, ನಾನು ಕೂಡ ಮಾಸ್ಕ್ ಹಾಕ್ಕೊಂಡೇನಿ, ಮಾಸ್ಕ್ ಅಂತೂ ಕಂಪಲ್ಸರಿ ಐತಿ, ಈಗ ಹಾಕ್ಕೊಳ್ಳೇಬೇಕು, ಕಂಪಲ್ಸರಿ ಐತಿ ಅನ್ನೋಕ್ಕಿಂತನೂ ಸೇಫ್ಟಿ ಮುಖ್ಯ। ನಾವೆಲ್ಲಿ ಹೊರಗೆ ಹೋದರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಅದು ಬಹಳ ಒಳ್ಳೆಯ ಒಂದು ಈಗಿನ ಸದ್ಯದ ಅಭ್ಯಾಸ ಅಂತಲೇ ಹೇಳ್ತೀನಿ ನಾನು। ಹೊಚ್ಚಲದಿಂದ ಹೊರಗೆ ಬಂದರೆ ಮಾಸ್ಕ್ ಅಂತೂ ಕಂಪಲ್ಸರಿ ಇಟ್ಕೊಂಡಿರಲೇಬೇಕು, ಹಾಕ್ಕೊಂಡಿರಲೇಬೇಕು, ಯಾರೋ ಹೇಳ್ತಾರೆ, ಯಾರೋ ಪನಿಷ್ಮೆಂಟ್ ಕೊಡ್ತಾರೆ, ದಂಡ ಹಾಕ್ತಾರೆ ಅಂತಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹಾಕ್ಕೊಬೇಕು ಸ್ನೇಹಿತರೆ। ಹೋಗಿ ಬಂದೆ ಮಾರ್ಕೆಟಿಗೆ, ಮಾರ್ಕೆಟ್ ಒಳಗಂತೂ ಏನು ವಿಡಿಯೋ ತೆಗೆಯುವಂಥ ಪರಿಸ್ಥಿತಿ ಇರಲಿಲ್ಲ, ಯಾಕಂದ್ರೆ ಫುಲ್ಲಿ ರಶ್ ಇತ್ತು, 2-3 ದಿನದ ನಂತರ ಇವತ್ತು ಸ್ವಲ್ಪ ಟೈಮ್ ಕೊಟ್ಟಿದ್ರು, ಹಿಂಗಾಗಿ ಪಾಪ ಎಲ್ಲ ಜನನೂ ಇವತ್ತು ಮಾರ್ಕೆಟಿಗೆ ಬಂದಿದ್ರು, ಅದರಲ್ಲೇ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡಬೇಕು, ಹಿಂಗಾಗಿ ಇದು ಆಗಲಿಲ್ಲ, ಕಂಫರ್ಟ್ ಇರಲಿಲ್ಲ ವಿಡಿಯೋ ತೆಗಿಲಿಕ್ಕೆ। ಆಮೇಲೆ ಪೊಲೀಸರ ಕಾವಲನೂ ಹಾಗೇನೆ ಇತ್ತು, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಕತ್ತಿದ್ರು, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಆಗಿರ್ಬೋದು ಎಲ್ಲರಿಗೆ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ಮಾಸ್ಕು ಕಂಪಲ್ಸರಿ ಎಲ್ಲನೂ ಚೆಕ್ ಮಾಡಿ ಇದನ್ನು ಮಾಡತ್ತಿದ್ರು, ಆಲ್ಮೋಸ್ಟ್ ಮಾಸ್ಕ್ ಹಾಕಿದ್ರು ಎಲ್ಲರೂ, ಆದರೆ ಏನೈತಿ ರಶ್ ಇತ್ತು. ನಾವು ತೊಗೊಳ್ಳುವಂಥ ಕಿರಾಣಿ ಅಂಗಡಿಯೊಳಗೆ ನಾವು ಹೋದ್ವಿ, ಲಿಸ್ಟ್ ಕೊಟ್ವಿ, ಬಟ್ ಲಿಸ್ಟ್ ಆಲ್ಮೋಸ್ಟ್ ಜಾಸ್ತಿ ಇದಾವಂತ, ಹಿಂಗಾಗಿ ಇವತ್ತು ಆಗೋದೇನೇ ಇಲ್ಲ, ಲಿಸ್ಟ್ ಕೊಟ್ಟು ಹೋಗಿರಿ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತಂದ್ರೆ, ಯಾಕಂದ್ರೆ ಮಂತ್ಲಿ ನಾವು ಗ್ರೋಸರಿ ಅದೇ ಶಾಪ್ ಒಳಗೆ ಹಾಕ್ತೀವಿ, ಹಂಗಾಗಿ ಗೊತ್ತವರು, ನಾವು ಲಿಸ್ಟ್ ಕೂಡ ಕೊಟ್ಟು ಬಂದ್ವಿ, ಸರಿ ಹಾಗಿದ್ರೆ ನೀವು ನಾಳೆ ದಿವಸ ಫೋನ್ ಮಾಡಿರಿ ಅಂತ ಹೇಳಿ, ಹಿಂಗಾಗಿ ಕಿರಾಣಿ ಯಾವುದೇನ ತರಕ್ಕಾಗಲಿಲ್ಲ,
ತರಕಾರಿ ಆಲ್ಮೋಸ್ಟ್ ಇವತ್ತು ಬಂದಿಟ್ಟಿದ್ರು ಪೊಲೀಸರೆಲ್ಲಾನು ತರಕಾರಿ ಸ್ಟಾರ್ಟ್ ಮಾಡಿರಲಿಲ್ಲ ಇವತ್ತು ಅಲ್ಲಿ ಒಬ್ಬರು ಇಲ್ಲೊಬ್ಬರು ಅಷ್ಟ ತಗ್ದಿದ್ರು ನಾನು ಕೂಡ ಒಂದು ಸ್ವಲ್ಪ ತಗೊಂಡು ಬಂದೆ ಏನು ತಗೊಂಡು ಬಂದೆ ಅಂದ್ರೆ ಲಿಂಬೆಹಣ್ಣು ತಗೊಂಡು ಬಂದೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿಸ್ಬೇಕು ಮಮ್ಮಿ ಕೈಲೇ ಅಂತ ರೆಸಿಪಿನೂ ಕೇಳ್ತಾ ಇದ್ರು ಉಪ್ಪಿನಕಾಯಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ರಿ ಮೇಡಮ್ ಅಂತ ಸೋ ನಾ ಯಾವಾಗ ಉಪ್ಪಿನಕಾಯಿ ಹಾಕಿಲ್ಲ ಲಿಂಬೆಹಣ್ಣಿಂದ ಯಾಕಂದ್ರೆ ಅವಕ್ಕೆಲ್ಲ ಪ್ರೊಸೀಜರ್ ಭಾಳ ಬೇಕು ಮಮ್ಮಿನೇ ಹಾಕಿರ್ತಾಳೆ ಸೋ ಮಮ್ಮಿನೇ ಹಾಕ್ತೀನಿ ಅಂತ ಹೇಳಾಳೆ ಅದನ್ನು ನಾನು ರೆಸಿಪಿ ಚಾನಲ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಾಳೆ ಅಥವಾ ನಾಡಿದ್ದು ನಿಮಗೆ ಸಿಗ್ತೈತಿ ಅದಕ್ಕಾಗಿ ಒಂದು 50 ಲಿಂಬೆಹಣ್ಣು ತಗೊಂಡು ಬಂದೆ ಮತ್ತೆ ಸ್ವಲ್ಪ ಟೊಮೆಟೋ ಏನಂದ್ರೆ ಹಸಿ ಮೆಣಸಿನಕಾಯಿ ಆಲೂಗಡ್ಡೆ ಮತ್ತೆ ಉಪ್ಪಿನಕಾಯಿಗೆ ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳುಳ್ಳಿ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ತಗೊಂಡು ಬಂದೆ ಇಷ್ಟನ ತರಕಾರಿ ಆಲ್ಮೋಸ್ಟ್ ಬಂದಿತ್ತು ಮತ್ತೆ ಈಗೆಲ್ಲ ತರಕಾರಿ ಮನೆ ಹತ್ರನು ಫ್ರೆಶ್ ಆಗಿ ಡೈಲಿ ಸಿಗಾಕತ್ತೈತಿ ಹಿಂಗಾಗಿ ನಾನು ಭಾಳ ತಲೆ ಕೆಡಿಸ್ಕೊಳ್ಳಿಲ್ಲ ತರಕಾರಿಗೆ ಅಷ್ಟನ್ನು ತೊಗೊಂಡು ಬಂದೆ ಆಮೇಲೆ ನನಗೆ ಕೆಲವೊಂದು ಮಸಾಲಾಸ್ ಖಾಲಿ ಆಗಿದ್ವು ಪೋಲ್ ಮಸಾಲ ಅವನೊಂದು ತೊಗೊಂಡು ಬಂದೆ ಪೋಲ್ ಮಸಾಲಾಸ್ ಅದೊಂದು ಶಾಪ್ ಅಷ್ಟೇ ನನಗೆ ಸ್ವಲ್ಪ ಫ್ರೀಯಾಗಿ ಸಿಕ್ತೆ ನಾನೆಲ್ಲ ಪಟ ಪಟ ಏನೇನು ಬೇಕು ತೊಗೊಂಡೆ ಆ್ಯಕ್ಚುಲಿ ನಾನು ಕಿರಾಣಿ ಲಿಸ್ಟ್ ಒಳಗೆ ನಾನು ಬರೆದಿದ್ದೆ ಅದರೊಳಗೆ ನಾನು ತೊಗೊಂಡ್ರಾಯ್ತು ಅಂತ ಆಟ ಆಡಕತ್ತಾರೆ ಮಕ್ಕಳು ಆ ಮನೆಗೆ ಹೋಗ್ಯಾರ ಕೆಳಗಡೆ ತನು ಬಂದಿದ್ಲ ತನು ಎತ್ಕೊಂಡು ಹೋಗ್ಯಾರ ಕೆಳಗೆ ತಂಗಿ ಡ್ಯೂಟಿಗೆ ಹೋದ್ಲ ಈಗ ಹೋದ್ಲ ನಾ ಬಂದ ಮೇಲೆ ಹೋದ್ಲ ಈಗ ನಾನು ಎಲ್ಲ ತೆಗೆದಿಟ್ಟು ಮುಂದಿನ ಕೆಲಸ ಮಾಡೋದಂತ ಹೇಳಿ ಏನೇನು ತೊಗೊಂಡು ಬಂದೆ ಹೋಲ್ ಮಸಾಲ ಒಳಗೆ ತೋರಿಸ್ತೀನಿ ನಿಮ್ಗೆ ಮೆಣಸಿನ್ಕಾಯಿ ತುಂಬಿ ಬಿಡಿಸಿಟ್ಟೆ ತುಂಬಿ ಬಿಡಿಸಿಟ್ರೆ ಚಲೋ ಇರ್ತಾವೆ ಫ್ರೆಶ್ ಇರ್ತಾವೆ ಈ ಥರ ಕವರ್ನಾಗ ಹಾಕಿ ತುಂಬಿ ಬಿಡಿಸಿಟ್ರೆ ಭಾಳ ದಿವಸ ಬರ್ತಾವೆ ಒಂದು 15 ದಿವಸ ಆದ್ರೂ ಫ್ರೆಶ್ ಇರ್ತಾವೆ ಹಸಿಮೆಣಸಿನ್ಕಾಯಿ ಇದೇ ರೀತಿ ಇಟ್ಟಿರ್ತೀನಿ ನಾನು ಬೆಳ್ಳುಳ್ಳಿ ತೊಗೊಂಡು ಬಂದೆ ಸ್ವಲ್ಪ ಅಲ್ಲ ತೊಗೊಂಡು ಬಂದೇನಿ ಇಲ್ಲೇ ತೆಗೆದಿಟ್ಟೇನಿ ಇವನ್ನ ಹೋಲ್ ಮಸಾಲಾಸ್ ಜಾವಿತ್ರಿ ಜಾವಿತ್ರಿ ಅಂತ ಕರಿತೀವಿ ಜಾವಿತ್ರಿ ಮಸ್ತ್ ಅಂದ್ರೆ ಮಸ್ತ್ ಪರಿಮಳ ಇರ್ತೈತಿ ಇದ್ರದ್ದು ಘಮ ಭಾಳ ಚೆನ್ನಾಗಿರ್ತೈತಿ ನನಗೆ ಸಾಂಬಾರ್ ಪೌಡರ್ ರಸಂ ಪೌಡರ್ ಖಾಲಿ ಆಗೈತಿ ನಾನು ಮಾಡ್ಬೇಕು ಮನೆ ಒಳಗೆ ಗರಂ ಮಸಾಲ ಕೂಡ ಅವನ್ನ ನಾನು ರೆಸಿಪಿ ಒಳಗೆ ತೋರಿಸ್ತೀನಿ ಆಲ್ಮೋಸ್ಟ್ ಮನೆ ಒಳಗೆ ಮಾಡಿರ್ತೀನಿ ಯಾವಾಗಾರ ಮಾಡಿಲ್ಲ ಅಂದಾಗಷ್ಟೇ ಎಮ್ ಟಿ ಆರ್ ಅವ್ರದ್ದು ತಂದು ಯೂಸ್ ಮಾಡಿರ್ತೀನಿ ನಾನು ಈಗ ಎಲ್ಲ ಪೌಡರನ್ನು ಮಾಡಬೇಕು ಸ್ವಲ್ಪ ಉಳಿದೈತಿ ಗರಂ ಮಸಾಲ ಆಗಿರ್ಬೋದು ಸಾಂಬಾರ್ ಮಸಾಲ ಆಗಿರ್ಬೋದು ಮತ್ತು ರಸಂ ಕೂಡ ಪೌಡರ್ ಆಗಿರ್ಬೋದು ಟೊಮೆಟೊ ಸಾರಿಗೆಲ್ಲ ರಸಂ ಪೌಡರ್ ಹಾಕ್ತೇವೆ ತಿಳಿ ಸಾರಿಗೆ ಸಖತ್ತಾಗಿರ್ತೈತಿ ಹೀಗಾಗಿ ಕೆಲವೊಂದು ಮಸಾಲಾಸ್ ಕಡಿಮೆ ಇದ್ವು ಅದಕ್ಕಾಗಿ ತೊಗೊಂಡು ಬಂದೆ ಇದು ಜಾವಿತ್ರಿ ಹಾಗೆ ಲವಂಗ ಸ್ವಲ್ಪ ಧನಿಯಾ ಕಾಳು ಧನಿಯಾ ಕಾಳು ಸ್ವಲ್ಪ ಇತ್ತು ಮತ್ತು ಈಗೆಲ್ಲ ಮಸಾಲಾಸ್ಗೆ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಇದು ಧನಿಯಾ ಹಿಂಗಾಗ್ತದೆ ಧನಿಯಾ ಕೂಡ ತೊಗೊಂಡು ಬಂದೆ ಮತ್ತು ಜೀರಿಗೆ ಇದು ಎಲ್ಲ ಮಸಾಲಕ್ಕೂ ಯೂಸ್ ಆಗೇ ಆಗ್ತೈತಿ ಜೀರಿಗೆ ಇದು ಕೂಡ ತೊಗೊಂಡು ಬಂದೆ ಆ್ಯಕ್ಚುಲಿ ಪೌಡರ್ ಮಾಡೋ ಸಲುವಾಗಿ ತೊಗೊಂಡು ಬಂದೆ ಈಗ ಡೈಲಿ ಯೂಸಿಗೆ ಸ್ವಲ್ಪ ಇತ್ತು ಮನೆ ಒಳಗೆ ಆಮ್ಯಾಗ ಸಾಸಿವೆ ಉಪ್ಪಿನಕಾಯಿಗೆ ಸಾಸಿವೆ ಬೇಕಾಗ್ತೈತಿ ಹಿಂಗಾಗಿ ಸಾಸಿವೆ ಕೂಡ ಸ್ವಲ್ಪ ಜಾಸ್ತಿನ ತೊಗೊಂಡು ಬಂದೆ ನಾನು 1/2 kg ತೊಗೊಂಡು ಬಂದೆ ಸಾಸಿವೆನ ನಂತರ ಕಲ್ಲು ಹೂವು ಇದು ಮಸಾಲೆ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಇದ್ರದ್ದು ಪರಿಮಳ ಚೆನ್ನಾಗಿರ್ತೈತಿ ಕಲ್ಲು ಹೂವು ಗರಂ ಮಸಾಲಾಗೆಲ್ಲ ಇದನ್ನ ಹಾಕೆಲ್ಲ ಮಾಡಿಟ್ರೆ ಘಮ ಅಂತೈತಿ ಮಸಾಲ ಹಿಂಗಾಗಿ ಇದನ್ನ ತೊಗೊಂಡು ಬಂದೆ ಕಲ್ಲು ಹೂವು ಅದ್ರ ಜೊತೆಗೆ ಮೆಂತ್ಯಕಾಳು ಮೆಂತ್ಯಕಾಳು ಉಪ್ಪಿನಕಾಯಿಗೂ ಬೇಕು ಸಹ ಮತ್ತು ಎಲ್ಲ ಮಸಾಲೆಗೂ ಒಂದು ಸ್ವಲ್ಪ ಬೇಕಾಗ್ತವು ಮತ್ತು ಪಡ್ಡು ದೋಸೆ ಏನೇನು ಹಾಕ್ತೀವಿ ಅವಕ್ಕೆಲ್ಲ ಬೇಕು ಅದು ಕೂಡ ಖಾಲಿ ಆಗಕ್ಕೆ ಬಂದಿತ್ತು ಅದನ್ನು ಕೂಡ ಸ್ವಲ್ಪ ತೊಗೊಂಡು ಬಂದೆ ನಾನು ಆಮೇಲೆ ಹಿಂಗೆ ಇದು ಕೂಡ ಉಪ್ಪಿನಕಾಯಿಗೆ ಬೇಕು ಮತ್ತು ಅಡುಗೆಗೂ ಯೂಸ್ ಮಾಡೇ ಮಾಡ್ತೀನಿ ನಂತರ ದೊಡ್ಡ ಏಲಕ್ಕಿ ಕಪ್ಪು ಏಲಕ್ಕಿ ಅಂತೀವಿ ಬಡಿ ಇಲಾಯಚಿ ಅಂತೂ ಕೂಡ ಕರೀತಾರೆ ದೊಡ್ಡ ಏಲಕ್ಕಿ ಅಂತ ಕರಿತೀವಿ ನಾವು ಅದನ್ನು ಕೂಡ ತೊಗೊಂಡು ಬಂದೆ ಇದರದ್ದು ಕೂಡ ಪರಿಮಳ ಚೆನ್ನಾಗಿರ್ತೈತಿ ಒಂದೆರಡು ಹಾಕಿ ನಾವು ಮಸಾಲ ಮಾಡಿದರೆ ಮಸ್ತ್ ಬರ್ತೈತಿ ಹಾಗೆ ಚಾಟ್ ಮಿಸ್ ಮಾಡ್ಕೋಕತ್ತಿದ್ವಿ ಭಾಳ ದಿವಸ ಆಗಿತ್ತು ಸೊ ಪುರಿ ತೊಗೊಂಡು ಬಂದೆ ಪಾನಿಪುರಿದು ಪುರಿ ಇದೆ ಎಣ್ಣೆ ಒಳಗೆ ಹಾಕಿದರೆ ಪುರಿ ಆಗ್ತಾವೆ ಇವು ನೋಡೋಣ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಚಾಟ್ ಮಾಡೋಣಂತ ಏನಪ್ಪ ಮಾಡೋಣ ಅಂದ್ರೆ ಶೇವ್ ಪುರಿ ಮಾಡೋಣ ಪಾನಿಪುರಿ ಅಂತೂ ಸೇರಂಗಿಲ್ಲ ನಮ್ಮನೆಯೊಳಗೆ ಜಾಸ್ತಿ
सो शेवपुरी माडोण नोड़ोण हेंगति आ रीति वितौट शेवपुरी माती नोन पुरी तक बंदे मकलू इष्ट ऐन केतिरतव पाप मद्लेल होरगडे होगी रुड ಈಗನು ಅದನ್ನ ಕೋಡ್ ಇದನ್ನ ಕೋಡ್ ಅಂತಿರ್ತಾರೆ ಬಿಸ್ಕೆಟ್ ಬೇಜಾರಾಗಿ ಬಿಟ್ಟವ ಅವರಿಗೆ ಬಟ್ ಈಗ ಎಲ್ಲಾನು ಸಿಗಾಕತ್ತಿಲ್ಲ ಏನು ಮಾಡಕ್ಕೂ ಬರಂಗಿಲ್ಲ ಬೇಕರಿ ಎಲ್ಲ ಬಂದೈತಿ ಹಿಂಗಾಗಿ ಏನಾದರೂ ಒಂದು ಏನಾದರೂ ಮಾಡಿ ಕೊಟ್ಟಿರ್ತೀನಿ ಮ್ಯಾಗಿನು ಬೇಜಾರಾಗಿತ್ತು ಅವರಿಗೆ ಮ್ಯಾಗಿ ಕೂಡ ನೋಡೋಣ ನೋಡೋಣ ಯಾವಾಗ ಆಗುತ್ತೆ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಇಷ್ಟ ತಗೊಂಡು ಬಂದೆ ಟೊಮೆಟೊ ತಗೊಂಡು ಬಂದೆ ಒಂದು 2 3 ಕೆಜಿ ಅಷ್ಟು ಟೊಮೆಟೊ ತಗೊಂಡು ಬಂದೆ ಫ್ರಿಜ್ಜಲ್ಲಿ ಇಟ್ಟೆನಿ ಟೊಮೆಟೊ ಆಮೇಲೆ ಒಂದು 2 ಕೆಜಿ ಆಲೂ ತಗೊಂಡು ಬಂದೆ ಅದನ್ನು ಕೂಡ ಒಳಗಡೆ ಇಟ್ಟೆನಿ ಇಷ್ಟನೇ ಈ ತಗೊಂಡು ಬಂದಿದ್ದ ಕಿರಾಣಿ ಇದಂತೂ ಲಿಸ್ಟ್ ಕೊಟ್ಟು ಬಂದಿವಿ ಅವರು ನಾಳೆ ಕಾಲ್ ಮಾಡಿದಾಗ ಹೋಗಿ ಕಿರಾಣಿ ತಗೊಂಡು ಬರಬೇಕು ಅದು ಬಂತಂದ್ರೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಆಮೇಲೆ ಆಮೇಲೆ ಈಗಿನ ಸಿಚುಯೇಷನ್ ಗೆ ಎಲ್ಲರಿಗೆ ಭಯ ಬರ್ತೈತಿ ಯಾಕಂದ್ರೆ ಬಹಳ ಅಂದ್ರೆ ಬಹಳ ಸಿಚುಯೇಷನ್ ಹಾಗೆ ಐತಿ ಈಗ ಕೊರೋನಾ ಅಂತ ತಕ್ಷಣನ ಎಲ್ಲರೂ ಭಯ ಪಡ್ತೀವಿ ಮೇನ್ ರೀಸನ್ ಅಂದ್ರೆ ನಾವು ಕೇಳ್ತೀವಿ ಆಮೇಲೆ ಯಾವಾಗಲೂ ನ್ಯೂಸ್ ನೋಡ್ತೀವಿ ನ್ಯೂಸ್ ನೋಡೋದ್ರಿಂದ ನಾನು ಜಾಸ್ತಿ ಟೆನ್ಷನ್ ಅನ್ಕೋತೀನಿ ನಾನು ಜಾಸ್ತಿ ಭಯ ಅನ್ಕೋತೀನಿ ಅನ್ಕೊಂಡಷ್ಟು ಏನು ಭಯ ಪಡುವಂತದಲ್ಲ ಅದು ಕಾಯಿಲೆ ಯಾಕಂದ್ರೆ ಈಗಿನ ಅಟ್ಮಾಸ್ಫಿಯರ್ ಗೆ ಈಗಿನ ನಮ್ಮ ಕ್ಲೈಮೇಟ್ ಗೆ ನಮಗೆ ಸಹಜವಾಗಿ ಬರುವಂತ ನೆಗಡಿ ಕೆಮ್ಮು ಕಫ ಇದು ಸಹಜವಾದ ಒಂದು ರೋಗಗಳು ಅಂದ್ರೆ ಆರಾಮ ತಪ್ಪುವಂತ ಒಂದು ಸಿಂಪ್ಟಮ್ಸ್ ಗಳು ಈ ಒಂದು ವಾತಾವರಣಕ್ಕೆ ಯಾವಾಗಲೂ ಇದ್ದೇ ಇರುವಂತದ್ದು ಪ್ರತಿ ವರ್ಷ ಇರುವಂತದ್ದೇ ಈ ಟೈಮ್ ಅಲ್ಲಿ ಹಿಂಗಾಗಿ ಸ್ವಲ್ಪ ನೆಗಡಿ ಕೆಮ್ಮು ಕಫ ಬರುತ್ತಲೇನ ಹೆದರಬೇಡ್ರಿ ಭಯ ಪಡಬೇಡ್ರಿ ಕೊರೋನಾನ ಬಂತು ಅಂತ ಅನ್ಕೊಳ್ಳಬೇಡ್ರಿ ಕೊರೋನಾದ ಸಿಂಪ್ಟಮ್ಸ್ ಅಂತ ಅನ್ಕೊಳ್ಳಕ ಹೋಗಬೇಡ್ರಿ ಆದಷ್ಟು ಕಂಟಿನ್ಯೂಸ್ ಆಗಿ ನಿಮಗೆ ಯಾವಾಗ ನೀರು ಕುಡಿಬೇಕು ಅನ್ನಿಸುತ್ತೆ ಅವಾಗೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಸಹ ಬೆಚ್ಚಗಿನ ನೀರು ಕುಡಿತಾ ಬರ್ರಿ ಕಫ ಕಡಿಮೆ ಆಗ್ತೈತಿ ನೆಗಡಿ ಕೂಡ ಕಡಿಮೆ ಆಗ್ತೈತಿ ಸ್ವಲ್ಪನೇ ನೆಗಡಿ ಕೆಮ್ಮು ಬರುತ್ತೆ ಅಂದ್ರೆ ಹೆದರ್ಕೊಂಡು ಹಾಸ್ಪಿಟಲ್ ಗೆ ಅದು ಹೋಗೋದನ್ನ ಮಾಡಕ ಹೋಗಬೇಡ್ರಿ ಯಾಕಂದ್ರೆ ಈಗ ಎಲ್ಲಾ ಹಾಸ್ಪಿಟಲ್ ಸಿಚುಯೇಷನ್ ಎಲ್ಲಾ ರೀತಿಯಿಂದನು ಸರಿ ಅದಾವ ಅಂತ ನಾನು ಹೇಳಂಗಿಲ್ಲ ನಾಯಿಗೆಲ್ಲ ಹೇಳ್ತಾ ಇರೋದು ನನ್ನ ಪ್ರಕಾರ ಕೆಲವೊಂದನ್ನ ಪ್ರಿಕಾಷನ್ ಮನೆಯಾಗ ತಗೋರಿ ಕಾಡೆ ಟೈಪ್ ಕುಡಿರಿ ಕಷಾಯ ಕುಡಿರಿ ಕಷಾಯ ಪುಡಿ ಮಾಡ್ಕೊಂಡು ಇಟ್ಕೋಬಹುದು ಏಲಕ್ಕಿ ಲವಂಗ ಮೆಣಸು ಸ್ವಲ್ಪ ಧನಿಯಾ ಸ್ವಲ್ಪ ದಾಲ್ಚಿನ್ನಿ ಈ ತರ ಎಲ್ಲಾನು ಹಾಕೊಂಡು ನಾವು ಪೌಡರ್ ಮಾಡಿ ಇಟ್ಕೊಂಡು ನಾವು ಅದನ್ನ ಹಾಲಿನ ಜೊತೆ ಆದರೂ ಕುದಿಸಿ ತಗೋಬಹುದು ಇಲ್ಲ ನೀರಿನ ಜೊತೆ ಆದರೂ ಕುದಿಸಿ ತಗೋಬಹುದು ಇಲ್ಲಪ್ಪ ಅಂದ್ರೆ ಕಾಡೆ ಕೂಡ ಮಾಡ್ಕೋಬಹುದು ಇಡಿ ಮಸಾಲ ಹಾಕಿ ಅಂದ್ರೆ ಒಂದು ಎರಡು ಮೆಣಸು ತುಳಸಿ ಹಸಿ ಶುಂಠಿ ಆಮೇಲೆ ಒಂದು ದಾಲ್ಚಿನ್ನಿ ಸ್ವಲ್ಪ ಅರಿಶಿನ ಜೀರಿಗೆ ಇಂಥದ್ದನ್ನೆಲ್ಲ ಹಾಕೊಂಡು ನಾವು ಚಲೋತಂಗ ಬಾಯ್ಲ್ ಮಾಡಿಸ್ಬೇಕು ಒಂದು ಎರಡು ಗ್ಲಾಸ್ ನೀರಲ್ಲಿ ಇವನ್ನೆಲ್ಲ ಹಾಕಿ ಒಂದು ಗ್ಲಾಸ್ ಆಗೋಷ್ಟು ನಾವು ಕುದಿಸಿ ಅದನ್ನು ಕೂಡ ನಾವು ಕುಡಿತಾ ಬಂದ್ರೆ ಕ್ರಮೇಣ ನಮಗೆ ಎಂಥ ಕಫ ಇದ್ದರೂ ಕೆಮ್ಮು ಇದ್ದರೂ ಕಡಿಮೆ ಆಗ್ತೈತಿ ಸ್ನೇಹಿತರೆ ಸ್ವಲ್ಪ ಇದ್ದಾಗನ ಸ್ವಲ್ಪ ಆದಷ್ಟು ಬಿಸಿ ನೀರನ್ನು ಕುಡಿತಾ ಬರ್ರಿ ಬಂದ ಮೇಲೆ ಮಾಡೋಕ್ಕಿಂತ ಬರೋಕ್ಕಿನ ಮೊದಲೇ ನಾವು ಪ್ರಿಕಾಷನ್ ತೊಗೊಳ್ಳೋದಂತೂ ಭಾಳ ಚಲೋ ಸ್ವಲ್ಪ ಈಗಿನ ಕ್ಲೈಮೇಟಿಗೆ ಸ್ವಲ್ಪ ಬಿಸಿನೀರು ಕುಡೀರಿ ಮೇಗಿನ ಮ್ಯಾಗ ಸ್ವಲ್ಪ ಇಂಥವೆಲ್ಲ ಕಾಡೆ ಕಷಾಯ ಒಂದು ಟೈಮರ ಮಾಡ್ಕೊಂಡು ಕುಡೀರಿ ಇಲ್ಲಾಂದ್ರೆ ಚಾದೊಳಗಿನ ಮಸಾಲ ಚಾ ಅಂತಲೂ ಬರ್ತೈತಿ ಒಬ್ಬೊಬ್ಬರಿಗೆ ಕಾಡೆ ಕುಡಿಯೋಕ್ಕಾಗಲಿಲ್ಲ ಅಂದ್ರೆ ಮಸಾಲ ಟೀ ಕೂಡ ಮಾಡ್ಕೋಬೋದು ಒಂದೆರಡು ಮೆಣಸು ಲವಂಗ ಏಲಕ್ಕಿ ಹಸಿ ಶುಂಠಿ ಇವನ್ನೆಲ್ಲ ಹಾಕಿ ಕೂಡ ನಾವು ಚಾ ಮಾಡ್ಕೊಂಡು ಕುಡಿಬೋದು ಅದು ಕೂಡ ಚಲೋ ಇರ್ತೈತಿ ಅಂದ್ರೆ ಬರೋಕ್ಕಿನ ಮೊದಲು ಈ ಥರ ಎಲ್ಲ ಮಾಡ್ಕೊಳ್ರಿ ಆದರೂ ಸ್ವಲ್ಪ ನೆಗಡಿ ಕೆಮ್ಮು ಬಂತಂದರೂ ಭಯ ಪಡಬೇಡ್ರಿ ಮನೆಯಾಗನ ಸ್ವಲ್ಪ ಕೆಲವೊಂದು ಹೋಮ್ ರೆಮಿಡಿನ ಮಾಡಿಕೊಂಡು ನೀವು ಕುಡೀರಿ ಕುಡಿತಾ ಬರ್ರಿ ಕ್ರಮೇಣ ಕಡಿಮೆ ಆಗ್ತೈತಿ ಅಷ್ಟು ಮೇಕಿ ಕಡಿಮೆ ಆಗಲಿಲ್ಲಪ್ಪ ಅಂತಂದ್ರೆ ಮಾತ್ರ ಹಾಸ್ಪಿಟಲ್ಗೆ ಹೋಗ್ರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ನನಗೂ ಕೂಡ ಜ್ವರ ಬಂದಿತ್ತು ನನಗೆ ನೆಗಡಿ ಕಫ ಏನಿರಲಿಲ್ಲ ಅದೇನು ಬರಲಿಲ್ಲ ಆದರೆ ಜ್ವರ ಮಾತ್ರ ಬಂತು ಆದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಯಿತು ಸುಸ್ತಾಯಿತು ಜ್ವರಕ್ಕಾಯಿತು ಏನೋ ಗೊತ್ತಿಲ್ಲ ಬಹಳ ಅಂದ್ರೆ ಬಹಳ ಟೈರ್ಡ್ನೆಸ್ ಆಗಿತ್ತು ಒಟ್ಟು ಎದ್ದೇಳಕ್ಕೆ ಕೈಕಾಲೆಲ್ಲ ನೋವು ಬರ್ತಾ ಇತ್ತು ಆ ಥರ ಆಗಿತ್ತು ಕಂಟಿನ್ಯೂಸ್ ಆಗಿ ಒಂದು 3-4 ದಿನ ಜ್ವರ ಬಂತು ನಾನು ಮನೆಯೊಳಗೆಲ್ಲನೂ ನಾನು ಏನೇನು ಮಾಡೋದಿತ್ತು ನಾನು ಮಾಡಿಕೊಂಡೆ ನಾವು ಆವಾಗವಾಗ ಮಾಡ್ತಾನೆ ಇರ್ತೀವಿ ಕಾಡೆ ಆಗಿರ್ಬೋದು ಬಿಸಿನೀರಂತೂ ಕಂಟಿನ್ಯೂ ಕುಡಿತೀವಿ ಮಾಡ್ತಾ ಇರ್ತೀವಿ ಹೀಗಾಗಿ ಕೆಮ್ಮು ಕಫದ್ದೇನು ತೊಂದರೆ ಇಲ್ಲ ಜ್ವರ ಬಂತು ಅದು ಬಹಳ ವರ್ಷ ಆಗಿತ್ತು ನನಗೂ ಬಂದಿದ್ದಿಲ್ಲ ಜ್ವರ
ಏನೋ ಪೈಸರೆ ಬಹಳನ ತ್ರಾಸ ಮಾಡುತ್ತೆ ಬಂದ ಮತ್ತೆ ಹಾಸ್ಪಿಟಲ್ಕ್ಕೆ ಹೋಗಿ ಬಂದೆ ದೇವರ ದಯೆಯಿಂದ ಆರಾಮ ಆಯ್ತು ತಂಗಿನೂ ಮನೆ ಒಳಗೆ ಇಂಜೆಕ್ಷನ್ ಮತ್ತೆ ಟೈರ್ಡ್ನೆಸ್ ಬಹಳ ಆಗಿದ್ದಕ್ಕ ಮಸಲನೆಲ್ಲ ಹಾಕಿ ಎಲ್ಲ ಇದನ್ನ ಮಾಡಿದ್ಲ ಆರಾಮ ಆದೆ ಆಮೇಲೆ ಸ್ನೇಹಿತರೆ ನನ್ನ ಸ್ಯಾಲರಿ ಥರ್ಡ್ ಸ್ಯಾಲರಿ ಅಂತಾನೆ ಹೇಳಬಹುದು ಲಾಸ್ಟ್ ಮಂತ್ ಎಲ್ಲ ಕೇಳಿದ್ರಿ ಥರ್ಡ್ ಸ್ಯಾಲರಿ ಬಂತ ಅಥವಾ ನಿಮ್ಮ ಹೊಸ ಕುಕಿಂಗ್ ಚಾನೆಲ್ ಸ್ಯಾಲರಿ ಬಂತ ಅಂತ ಸೋ ನನ್ನ ಲಾಸ್ಟ್ ಮಂತ್ ಯಾವುದೇ ಸ್ಯಾಲರಿ ಬಂದಿದ್ದಿಲ್ಲ ನಂದು ಒಟ್ಟಾರೆಯಾಗಿ ಈಗ ನಂದು ಥರ್ಡ್ ಸ್ಯಾಲರಿ ಈ ಮಂತ್ ಬಂತು ನನ್ನ ಎರಡು ಚಾನೆಲ್ ಕೂಡ ಬಂದ ನನ್ನ ಆಡ್ಸೆನ್ಸ್ ಅಕೌಂಟ್ ಗೆ ನಾನು ಲಿಂಕ್ ಮಾಡಿರೋದ್ರಿಂದ ಎರಡು ಸೇರಿ ನನಗೆ ಈ ಸರಿ ಸ್ಯಾಲರಿ ಬಂತು ಕುಕಿಂಗ್ ಚಾನೆಲ್ ದ ಫಸ್ಟ್ ಸ್ಯಾಲರಿ ಅಂತಾನೆ ಹೇಳಬಹುದು ಅದು ಕೂಡ ಬಂತು ಎಲ್ಲರಿಗೂ ಮೊದಲು ಧನ್ಯವಾದ ಹೇಳ್ತೀನಿ ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಕಾರಣ ಅಂತಾನೆ ನಾನು ಹೇಳ್ತೀನಿ ನೀವೆಲ್ಲ ನೋಡಿ ಪ್ರೋತ್ಸಾಹ ಮಾಡಲಿಲ್ಲ ಅಂದ್ರೆ ನನಗೆ ಇನ್ನು ಮುಂದೆ ಮಾಡಲಿಕ್ಕೆ ನನಗೆ ಹುರುಪು ಬರ್ತಿದ್ದಿಲ್ಲ ಸ್ಪೆಷಲಿ ಕುಕಿಂಗ್ ಚಾನೆಲ್ ಗೆ ಅಡಿಗೆ ಚಾನೆಲ್ ಅಂತ ಹೇಳ್ತಾ ಇರೋದು ರೆಸಿಪೀಸ್ ಅನ್ನು ಬಹಳ 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 ಇಷ್ಟಪಟ್ಟಿರಿ ಬಹಳ ಸರಳ ಮೆಥಡ್ ಹೇಳ್ಕೊಡ್ತೀರಿ ಬಹಳಷ್ಟು ಜನ ಟ್ರೈ ಮಾಡಿರಿ ರೆಸಿಪಿನ ಬಹಳ ಚೆನ್ನಾಗಿ ಬಂದವು ಮನೆಯೊಳಗೆ ಎಲ್ಲರೂ ಖುಷಿ ಆದ್ರು ಇಷ್ಟಪಟ್ಟರು ಕೇಳಿ ಬಹಳನ ಖುಷಿ ಆಯ್ತು ಆಲ್ಮೋಸ್ಟ್ ಕಮೆಂಟ್ ಅನ್ನು ನಾನು ಓದ್ತೀನಿ ಕಮೆಂಟ್ಸ್ ಗೆ ಆಲ್ಮೋಸ್ಟ್ ರಿಪ್ಲೈನೂ ಮಾಡಿರ್ತೀನಿ ನಾನು ಹೀಗಾಗಿ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ಸ್ನೇಹಿತರೆ ನಿಜವಾಗ್ಲೂ ಎಲ್ಲರಿಗೂ ಧನ್ಯವಾದ ಇನ್ನೊಂದ್ಸರಿ ಹೇಳ್ತೀನಿ ನಾನು ಆಮೇಲೆ ಬ್ಲಾಗ್ ಚಾನಲ್ದು ಇನ್ನೂ ಕೂಡ 10,000 ಸಬ್ಸ್ಕ್ರೈಬರ್ ಆಗಿಲ್ಲ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಭಾಳ ಜನ ಆಗ್ರಿ ದೊಡ್ಡ ಫ್ಯಾಮಿಲಿ ನನಗೂ ಬೇಕನ್ನಿಸ್ತಾ ಇದೆ ಹಿಂಗಾಗಿ ಸಪೋರ್ಟ್ ಮಾಡಿರಿ ಕುಕಿಂಗ್ ಚಾನಲ್ 11,500 ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ನಾನು ಅದನ್ನೆಲ್ಲ ನನಗೊಂದು ಆಸೆ ಐತೆ ನಂದು ಬ್ಲಾಗ್ ಚಾನಲ್ ಆದಾಗ ನಾನು 10,000 ಸಬ್ಸ್ಕ್ರೈಬರ್ ಆದ್ರಂದ್ರೆ ನಾನು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಭಾಳನ ಆಸೆ ಇತ್ತು ನನ್ನ ಮಗಳು ಕೂಡ ಹೇಳಿದ್ಲು ನಾವು ಈ ಸರ ಕೇಕ್ ತಂದ ನಾವು ಎಲ್ಲ ಕಟ್ ಮಾಡೋಣ ಅಂತ ಯಾಕಂದರೆ ಬೇರೆ ಬ್ಲಾಗ್ ಎಲ್ಲ ನೋಡಿರ್ತಾಳಾಕಿ ಸೊ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಮಮ್ಮಿ ನಾವು ಮಾಡೋಣ ಅಂಥೇಳಿ ಆದರೆ ನನಗೆ ಈಗಿನ ಸಿಚುವೇಶನಿಗೆ ಇವೆಲ್ಲ ಸಾವು ನೋವು ಎಲ್ಲ ನೋಡಕತ್ತೇನಲ್ಲ ಇದೆಲ್ಲ ಆಗಿದ್ದಕ್ಕೆ ನನಗೆ ಯಾಕೋ ಇಂಟ್ರೆಸ್ಟೇ ಬರಲಿಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಕಡೆ ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ಆಗಿತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಅದನ್ನು ಆದರೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಇವೆಲ್ಲ ನೋಡ್ತಾ ಇದ್ದೀವಿ ಎಷ್ಟೊಂದು ಜನ ಎಷ್ಟೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ಇಂಥ ಸಿಚುವೇಶನ್ ಒಳಗೆ ಯಾವುದೇ ರೀತಿಯಾಗಿರ್ಬೋದು ಖುಷಿ ಅಂತ ಬ್ಯಾಡ್ ಆ ಸೆಲೆಬ್ರೇಷನ್ ಅಂತ ನನಗನ್ನಿಸ್ತು ಇದೆಲ್ಲ ಒಂದು ಸ್ವಲ್ಪ ಸಹಜ ಸ್ಥಿತಿಗೆ ಬರಲಿ ಅಷ್ಟೊಗ ಬ್ಲಾಗ್ ಚಾನಲಲ್ಲಿ ಒಂದು 10,000 ಸಬ್ಸ್ಕ್ರೈಬರು ಆಗಿರ್ತಾರಂತ ಅಂದ್ಕೊಳ್ತೀನಿ ಸೊ ಎರಡೂ ಚಾನಲದ್ದು ನಾನು ಸೆಲೆಬ್ರೇಷನ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ನಾನು ಖುಷಿಯನ್ನು ಹಂಚ್ಕೊಳ್ತೀನಿ ನನಗೂ ಎಲ್ಲ ಎರಡೂ ಫ್ಯಾಮಿಲಿ ನಮ್ಮ ತಾಯಿಯವ್ರದ್ದು ಆಗಿರ್ಬೋದು ಈ ಮನೆಯೊಳಗಾಗಿರ್ಬೋದು ಎಲ್ಲರೂ ಸೇರಿ ಒಂದು ಮಾಡಬೇಕು ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೊಳ್ಬೇಕು ಅಂತ ನನಗೂ ಭಾಳನ ಆಸೆ ಐತಿ ಆದರೆ ನನಗೆ ಯಾಕೋ ಮನಸ್ಸು ಬರಲಿಲ್ಲ ಈಗಿನ ಸಿಚುವೇಶನ್ಗೆ ನೀವು ಅರ್ಥ ಮಾಡ್ಕೊಳ್ತೀರ ಅನ್ಕೋತೀನಿ ಖಂಡಿತವಾಗ್ಲಿ ಮುಂದಿನ ದಿನ ಮುಂದೆ ಬರೋ ದಿನ ಏನು ಸಹಜ ಸ್ಥಿತಿಗೆಲ್ಲ ಬರ್ತೈತಿ ಸ್ವಲ್ಪ ವಾತಾವರಣ ಇನ್ನೊಂದು ಸ್ವಲ್ಪ ತಿಳಿಯಾಗಲಿ ಯಾಕಂದರೆ ಈಗಂತೂ ಭಾಳ ಅಂದ್ರೆ ಭಾಳ ತ್ರಾಸ ಐತಿ ಎಲ್ಲರಿಗೂ ಇದು ಎರಡನೇದಂತೂ ನಿಜವಾಗ್ಲೂ ನಮ್ಗೆ ಒಂದನೇದ್ದು ಕೊರೋನಾ ಭಯ ಇತ್ತು ಆದರೆ ಇಷ್ಟೊಂದು ಸಾವು ನೋವು ನಾವು ನೋಡಿರಲಿಲ್ಲ ಇಷ್ಟೊಂದು ತೊಂದರೆ ಅನುಭವಿಸೋರನ್ನೂ ನಾವು ನೋಡಿರಲಿಲ್ಲ ಬಟ್ ಎರಡನೇದಂತೂ ಭಾಳನ ತೊಂದರೆ ಐತಿ ಬಹಳ ಕಷ್ಟ ಐತಿ ಭಾಳ ತ್ರಾಸ ಐತಿ ಅದರಿಂದ ಹಿಂಗಾಗಿ ನೋಡಿ ಮನಸ್ಸಿಗೆ ಭಾಳನ ಬೇಜಾರು ಯಾವುದೇ ರೀತಿ ನಾನು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಲಿಲ್ಲ ಖಂಡಿತ ಮಾಡೋಣ ಅಂತ ಯಾಕಂದರೆ ಎರಡು ಚಾನಲ್ ಮೊನಿಟೈಸೇಷನ್ ಆಗೈತಿ ಎರಡು ಚಾನಲ್ ಕೂಡ ಸ್ಯಾಲ್ರಿ ಬರ್ತಾ ಇದೆ ಎಷ್ಟಾದರೂ ಬರಲಿ ನನ್ನ ಜೀವನಕ್ಕೆ ಆಧಾರ ಆಗೋ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ನಾನು ಅದಕ್ಕೆ ಭಾಳ ಅಂದರೆ ಭಾಳ ಚಿರಋಣಿ ಅಂತಲೇ ಹೇಳ್ತೀನಿ ನಾನು ಆದಷ್ಟು ಬೇಗನೆ ಒಂದು ಸೆಲೆಬ್ರೇಷನ್ ಇಟ್ಕೊಳ್ತೀನಿ ಆಮೇಲೆ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿರಿ ಮಾಡಿಸ್ಕೊಡ್ರಿ ಅಂತಲೇ ಹೇಳಿರಿ ತವ್ರು ಮನೆಯವ್ರನ್ನೆಲ್ಲರನ್ನೂ ಎಸ್ಪೆಷಲಿ ಹೌದು ನಾನು ತವ್ರು ಮನೆಯವ್ರನ್ನ ಸಪ್ರೇಟಾಗಿ ಎಲ್ಲರನ್ನೂ ನಾನು ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅದನ್ನು ನಾನು ಒಂದು ಬ್ಲಾಗ್ ಸ್ಪೆಷಲ್ ಬ್ಲಾಗ ಮಾಡ್ತೀನಿ ಎಲ್ಲರದ್ದು ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ ಅರ್ಥ ಮಾಡ್ಕೊಳ್ತೀರಿ ಅಂದ್ಕೊಳ್ತೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮತ್ತು ಸ್ಯಾಲ್ರಿ ಎಷ್ಟು ಬಂತು ಅಂತ ಅಂದ್ಬಿಟ್ರೆ ಹೇಳಲಿಕ್ಕಂತೂ ಬರಂಗಿಲ್ಲ ನನಗೆ ಎಕ್ಸಾಕ್ಟಾಗಿ ಎಷ್ಟು ಬಂದೈತೆ ಅಂತ ಹೇಳಿ ಎರಡೂ ಸೇರೇನ ಬಂದಿತ್ತು ಅದರದಷ್ಟು ಇದರದಷ್ಟು ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ಎರಡೂ ಮಿಕ್ಸಪ್ ಆಗೇ ಬಂದಿರೋದ್ರಿಂದ ಗೊತ್ತಾಗಂಗಿಲ್ಲ ಎಷ್ಟು ಬಂತಪ್ಪ ಅಂತಂದ್ರೆ ಹಾಂ
ಮಗಳ ನಾಷ್ಟಾ ಅವಲಕ್ಕಿ ಮಾಡಾಳ ಮಾರ್ಕೆಟಿಗೆ ಹೋಗಿ ಬರೋದ್ರೊಳಗೆ ಅಂದ್ರೆ ಅವಲಕ್ಕಿ ಆಮೇಲೆ ಅವ್ವ ಸ್ವಲ್ಪ ಮಾವಿನಕಾಯಿ ಸಿಕ್ಕಿದ್ವು ಉಪ್ಪಿನಕಾಯಿ ಹಾಕಾಳ ಮಸ್ತ್ ಟೇಸ್ಟ್ ಆಗ್ಯಾವ ಅವಲಕ್ಕಿ ಉಪ್ಪಿನಕಾಯಿ ಹೆಚ್ಚಿ ಕೊಟ್ಟಾಳ ಆ ಸ್ಪೂನ್ ಕೊಡಮ್ಮ ಸ್ಪೂನ್ ಕೊಡು ಒಂದು ಸ್ವಲ್ಪ ಅವಲಕ್ಕಿ ತಿಂತೇನಿ ಅದೇ ಹೇಳಬೇಕಾಗಿತ್ತು ಎಷ್ಟು ಎಕ್ಸಾಕ್ಟ್ ಅಂತ ನನಗೂ ಗೊತ್ತಾಗವಲ್ತು ಇದು ನಂದ ಹಳೆ ಮೊಬೈಲ್ Oppo ನಾನು ಜಸ್ಟ್ ಹಂಗ ಎಕ್ಸಾಂಪಲ್ ಗೆ ಇದನ್ನ ತಗೊಂಡೇನಿ ನನ್ನ ಸ್ಯಾಲರಿ ಎಷ್ಟು ಹೇಳಬೇಕು ಅಂತ ಹೇಳಬೇಕಂದ್ರೆ ಇದಕ್ಕೆ ಒಂದು 11000 ಅನ್ಕೊಳ್ಳ್ರಿ ಈ ಮೊಬೈಲ್ ಗೆ ಅಜ್ಮಾಸ್ ಹೇಳ್ತಾ ಇದೀನಿ ಈ ಮೊಬೈಲ್ ಗೆ 11000 ಅಂದ್ರೆ ನಾನು ಇಂತ ಎರಡು ಮೊಬೈಲ್ ಅನ್ನು ತಗೊಳ್ಳಬಹುದು ಅಷ್ಟು ನಂದು ಎರಡು ಚಾನೆಲ್ ಸೇರಿ ಎರಡು ತಿಂಗಳದ ಸ್ಯಾಲರಿ सो अस्ट बंद स्नितरे नोड़ू हम हनर् दिवस नन हुषार नान रेस्टे मत सैलरी बरंगे ना अंदकोतनी या हंड्रेड डॉलर आगो मट नम अकौंटे ट्रांसफर आगंग स्नितर डॉलर अरे ऐनो केती डॉलर अरे फॉरेन करेन्सी डॉलर के नम इंडियन रूपी एप्त्ड्री एपत्मू रूपाय आती ಅಂತವ ನಮಗೆ 100 ಡಾಲರ್ ಆಗಬೇಕು ಅಂದಾಗ ಮಾತ್ರ ನಮ್ಮದು ಪೇಮೆಂಟ್ ಟ್ರಾನ್ಸ್‌ಫರ್ ಆಗತೈತಿ ನಮ್ಮ ಅಕೌಂಟಿಗೆ 100 ಡಾಲರ್ ಆಗಲಿಲ್ಲ ಅಂದ್ರೆ ಆ ತಿಂಗಳು ನಮಗೆ ಸ್ಯಾಲರಿ ಬರಂಗಿಲ್ಲ ಇಷ್ಟು ನೋಡ್ರಿ ಸ್ನೇಹಿತರೆ ನಂದು ಥರ್ಡ್ ಪೇಮೆಂಟ್ ಅದು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಮತ್ತೆ ಹೇಳದೆ ಕೊರೋನಾ ಬಗ್ಗೆ ಹೇಳದೆ ಏನು ಹೆದರ್ಕೋಬೇಡ್ರಿ ಅಂತ ನನ್ನ ರೆಸಿಪಿ ಚಾನೆಲ್ ಅಲ್ಲಿ ನಾನು ಒಂದು ಕಡೆ ರೆಸಿಪಿ ಕೂಡ ಹಾಕಿದ್ದೀನಿ ಅದು ಬೆಸ್ಟ್ ಅಂದ್ರೆ ಬೆಸ್ಟ್ ರಿಸಲ್ಟ್ ಕೊಡ್ತೀತಿ ನಿಮಗೆ ಬೆಳಗ್ ಬೆಳಗಿನ ಆತರ ನೀವು ಕಡೆ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಯಾವುದೇ ರೀತಿಯ ಎಂತ ಕೆಮ್ಮ ಇದ್ರೂ ಕಫ ಇದ್ರೂ ನೆಗಡಿ ಇದ್ರೂ ಕೂಡ ಕಡಿಮೆ ಆಗ್ತೈತಿ ಸ್ನೇಹಿತರೆ ಆದ್ರೆ ಬಂದ ತಕ್ಷಣ ಬರೋಕಿನ ಮುಂಚೆ ಸ್ವಲ್ಪ ಪ್ರಿಕಾಷನ್ ತಗೊಳ್ಳ್ರಿ ಬಿಸಿನೀರ್ ಆಗಿರಬಹುದು ಡೈಲಿ ಒಂದ ಸರಿ ಕಡೆ ಆಗಿರಬಹುದು ಈ ತರ ಒಂದ ಸ್ವಲ್ಪ ಮಾಡ್ಕೊತೀರಿ ಬಂದ ಮೇಲೆ ಗುದ್ದಡೋಕ್ಕಿಂತ ಬರೋಕಿನ ಬಿಫೋರ್ ನ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ಬಹಳ ಒಳ್ಳೇದು ಮತ್ತೆ ಬಂದ್ರೂ ನೆಗಡಿ ಕೆಮ್ಮ ಏನಾದ್ರೂ ಸ್ವಲ್ಪ ಬಂತಂದ್ರೆ ಬಂದ ತಕ್ಷಣ ಭಯ ಪಡಕ್ಕೆ ಹೋಗಬೇಡ್ರಿ ಹೆದರಕ್ಕೆ ಹೋಗಬೇಡ್ರಿ ಇವೆಲ್ಲ ಮಾಮೂಲಿ ಇರ್ತಾವ ಸ್ವಲ್ಪ ಮನೆ ಒಳಗನ ಮನೆ ಮದ್ದು ಮಾಡ್ಕೊಂಡು ಕುಡಿರಿ ಕಷಾಯ ಆಗಿರಬಹುದು ಕಡೆ ಆಗಿರಬಹುದು ಅದನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ನೋಡ್ರಿ ಕಡಿಮೆ ಆಗಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನೀವು ದವಾಖಾನೆಗೆ ಹೋಗಬಹುದು ಅಲ್ಲಿವರೆಗೆ ಹೆದರ್ಕೊಂಡು ಹಾಸ್ಪಿಟಲ್ ಗೆ ಅದು ಹೋಗೋದು ಮಾಡಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಇದನ್ನೇ ಹೇಳಬೇಕಾಗಿತ್ತು ಇಷ್ಟೇ ಮಾರ್ಕೆಟ್ ಗೆ ಹೋಗಿ ಬಂದಿದ್ದೆ ನಾನು ಸರಿ ಟಿಫನ್ ಮಾಡ್ತೀನಿ ಈಗ ಮತ್ತೆ ಸಿಗ್ತೀನಿ ನಾಳೆ ತರಕ ಕಿರಾಣಿ ಇದೆಲ್ಲ ಬಂತು ಅಂತಂದ್ರೆ ಅದನ್ನೆಲ್ಲ ನಾನು ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಯಾಕಂದ್ರೆ ಈಗ ಕುಕಿಂಗ್ ಚಾನೆಲ್ ಇರೋದ್ರಿಂದ ಎಲ್ಲ ಐಟಮ್ಸ್ ಬೇಕಾಗ್ತವೋ ಯಾವಾಗ ಯಾವ ಅಡಿಗೆ ಮಾಡ್ತೀವಿ ಹೇಳಕ್ ಬರಂಗಿಲ್ಲ ಯಾವ ಪದಾರ್ಥ ಬೇಕಾಗ್ತೈತ ಅಂತ ಹೇಳಕ್ ಬರಂಗಿಲ್ಲ ಅದಕ್ಕೋಸ್ಕರನೇ ನಾನು ಹೋಗಿದ್ದೆ ಕೆಲವೊಂದು ಪದಾರ್ಥಗಳು ಇಂಪಾರ್ಟೆಂಟ್ ಪದಾರ್ಥಗಳು ಬೇಕಾಗಿದ್ವು ಅಂತನ ಪರವಾಗಿಲ್ಲ ಇವತ್ತೊಂದ ದಿನ ವೇಟ್ ಮಾಡೋಣ ಯಾಕಂದ್ರೆ ಸಿಚುಯೇಷನ್ ಹಂಗ ಇದ್ದಾಗ ಅವರು ನಾಳೆ ನನಗೆ ಕಾಲ್ ಮಾಡ್ತೀನಿ ಅಂತ ಅಂದಾರ ಸೊ ನಾಳೆ ಬರ್ತೈತಿ ನನ್ನ ಕಿರಾಣಿ ಐಟಮ್ಸ್ ಎಲ್ಲ ಏನೇನ ಅದಾವ ಅಂತ ಹೇಳಿ ಆವಾಗ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನೋಡೋಣ ಸಾಧ್ಯ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಇವತ್ತಿನ ಬ್ಲಾಗ್ ಇಷ್ಟೇನೆ ಸೊ ಈಗ ಟಿಫನ್ ಮಾಡೋಣ ಮಗಳ ಬಿಸಿ ಬಿಸಿಯಾದ ಅವಲಕ್ಕಿ ಹಾಕಿ ಕೊಟ್ಟಾಳ ಬರ್ರಿ ಎಲ್ಲರೂ ಕೂಡ ನಾಷ್ಟ ಮಾಡೋಣ ಚಿನ್ನು ನೀ ಎಲ್ಲರಿಗೆ ನಾಷ್ಟ ಕರೀಲಿಲ್ಲ ನಾಷ್ಟ ಮಾಡೋಣ ಸ್ನೇಹಿತರೆ ಇವತ್ತು ನಿಮ್ಮ ಮನೆಯೊಳಗೆ ಏನು ಟಿಫನ್ ಇತ್ತು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಮತ್ತೆ ಪ್ಲೀಸ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಅನ್ನು ಬಹಳಷ್ಟು ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದ್ಮಾಸ್ ರೆಸಿಪೀಸ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಂತೂ ಅತಿ ಸರಳವಾದ ರುಚಿಕರವಾದ ಹೆಲ್ದಿಯಾದ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಇರುವಂತ ಅದಷ್ಟು ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನು ಬಳಸಿ ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ ಅಲ್ಲಿ ಕೂಡ ಹೋಗ್ರಿ ನನ್ನ ಆ ಚಾನೆಲ್ ಗೆ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎರಡು ಚಾನೆಲ್ ಅನ್ನು ಶೇರ್ ಮಾಡ್ಕೊಳ್ಳ್ರಿ ಅಂತ ಕೇಳ್ತೀನಿ ಇದೆ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಹೆಂಗ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಮತ್ತೆ ಇದೆ ತರ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮತ್ತೆ ಇನ್ನೊಂದು ಬ್ಲಾಗ್ ಒಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ ಇನ್ನೊಂದ್ಸರಿ ಥ್ಯಾಂಕ್ ಯು ಸೋ ಮಚ್ ಅದಷ್ಟು ಮನೆಯೊಳಗಿರಿ ಸೇಫ್ ಆಗಿರಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ